ನಿಮಗೆ ಇವಾಗ ಈ ಮೂಢ ಹಗರಣ, ವಾಲ್ಮೀಕಿ ಹಗರಣ ಇವೆಲ್ಲವನ್ನ ಮುಚ್ಚಾಕ್ಬೇಕು. ಆ ಮುಚ್ಚಾಕೋದಕ್ಕೆ ಇದೊಂದು ಪ್ಲೇ ಕಾರ್ಡ್ ಅಷ್ಟೇ. ಇದು ಮುಚ್ಚಾಕೋದಕ್ಕೋಸ್ಕರ ಬಿ ಜೆ ಪಿ ಅವರೆಂಗೂ ಗಲಾಟೆ ಮಾಡೇ ಮಾಡ್ತಾರೆ ಇದ್ರ ವಿರುದ್ಧ. ಅದನ್ನು ಸ್ವಲ್ಪ ಡೈವರ್ಟ್ ಆಗಲಿ, ಆ ಡೈವರ್ಟ್ ಆದರೆ ನಾವು ಸ್ವಲ್ಪ ಸೇಫ್ ಆಗಿರೋಣ ಅಂತೇಳಿ. ಯಾವುದೇ ಕಾರಣಕ್ಕೂ ಮೂಢ ಆಗಲಿ ವಾಲ್ಮೀಕಿ ನಿಗಮದ ಕೇಸ್ ಬಿಡೋ ಪ್ರಶ್ನೆನೇ ಇಲ್ಲ. ಅದ್ರ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ಈ ಥರ ಮಧ್ಯೆ ಅದನ್ನು ಡೈವರ್ಟ್ ಮಾಡುವಂಥ ಕಾಂಗ್ರೆಸ್ಸಿನ ಕುತಂತ್ರಕ್ಕೆ ರಾಜ್ಯದ ಜನನೂ ಕೂಡ ಯಾವುದೇ ಕಾರಣಕ್ಕೂ ಇದಕ್ಕೆ ಓಲೈಸಬಾರ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು 50 ಸರಿ ಹೇಳ್ಬಿಟ್ಟಿದ್ದಾರೆ. ಇವಾಗ ಹೇಳೋ ಅವಶ್ಯಕತೆ ಏನಿದೆ? ನಾನು ಚಾಲೆಂಜ್ ಮಾಡಿದ್ದೀನಲ್ಲ, ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಆಯ್ತಪ್ಪ, ಎಷ್ಟು ಹಣ ಕೊಟ್ಟಿದ್ದೀರಾ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ. ಮೋದಿಯವ್ರ ಸರ್ಕಾರ 10 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟಿದೆ ಬಿಡುಗಡೆ ಮಾಡಿ. ನಿಮ್ಮ ಧೈರ್ಯ ಇದ್ರೆ, ನಿಮ್ಗೇನಾನ ಮಾನ ಮರ್ಯಾದೆ ಗೌರವ ಇದ್ರೆ ಬಿಡುಗಡೆ ಮಾಡ್ರಿ. ಹಾಳಾಗೋಯ್ತು ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ ಟ್ರಾನ್ಸ್ಪೋರ್ಟ್ ಗಡ್ಕರಿಯವರು ಎಷ್ಟು ಹಣ ಕೊಟ್ಟಿದ್ದಾರೆ, ಜಲ್ ಜೀವನ್ ಮಿಷನ್ ನಿಮ್ಮ ಯೋಗ್ಯತೆಗೆ ಜಲ್ ಜೀವನ್ ಮಿಷನ್ ತರಕ್ಕಾಗಿಲ್ಲ. ಇಷ್ಟು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಡಳಿತ ಮಾಡಿದ್ದೀರ, ಮೋದಿಯವರು ಜಲ್ ಜೀವನ್ ಮಿಷನ್ ತಂದರು, ಕೋಟ್ಯಾಂತರ ಸಾವಿರಾರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಅದ್ರ ಬಗ್ಗೆ ಚಕಾರ ಇಲ್ಲ ನಿಮ್ಮ ಹತ್ರ. ಮೆಟ್ರೋಗೆ, ಬೆಂಗಳೂರು ಮೆಟ್ರೋಗೆ ಹಣ ಯಾರು ಕೊಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಹಣ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಿಲ್ಲ? ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ, ಮೋದಿಯವರಿಗೆ ಬಹಳ ಧನ್ಯವಾದಗಳು, ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅನುಮೋದನೆ ಕೊಟ್ಟಿದ್ದಾರೆ, ಹಣ ಬಿಡುಗಡೆ ಮಾಡಿದ್ದಾರೆ. ಈಗ ಯಾಕಪ್ಪ ಮೋದಿನ ಭೇಟಿ ಮಾಡಿದಾಗ ಅಲ್ಲಿ ಹೋಗಿ ಹೊಗಳೋದು, ಇಲ್ಲಿ ಬಂದು ತೆಗಳೋದು, ಇದೇನಾ ನಿಮ್ಮ ಚಾಳಿ ಇದು? ನೀವು ಆ ಥರದ, ನಿಮಗೆ ಏನಾದರೂ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕಿಂಚತ್ತಾದರೂ ನಿಮಗೆ ಗೌರವ ಇದ್ದರೆ ಒಂದು ಶ್ವೇತ ಪತ್ರ ಬಿಡುಗಡೆ ಮಾಡಿ. ನಿಮ್ಮ ರಾಜ್ಯದ್ದು, ನಮ್ಮ ಕರ್ನಾಟಕ ರಾಜ್ಯದ್ದು ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ. ಇಷ್ಟು ಹಣ ನಾವು ಖರ್ಚು ಮಾಡಿದ್ದೀರಿ, ಇದಕ್ಕೆ ಅಭಿವೃದ್ಧಿಗೆ ಇಷ್ಟು ಕೊಟ್ಟಿದ್ದೀರಿ, ನಿಮ್ಮ ಯೋಗ್ಯತೆಗೆ ಏನಾದರೂ 16 ತಿಂಗಳಲ್ಲಿ ಅಭಿವೃದ್ಧಿ ಏನಾನ ಮಾಡಿದ್ದೀರಾ? ಲೂಟಿ ಬಿಟ್ಟರೆ ಬರೀ ಲೂಟಿ, ಎಲ್ಲ ದಿನ ನೋಡಿದ್ರೆ ಲೂಟಿ ಲೂಟಿ ಲೂಟಿ, ಅಭಿವೃದ್ಧಿ ಒಂದೂ ಇಲ್ಲ ನಿಮ್ಮದು. ನಿಮ್ಮ ಎಮ್ ಎಲ್ ಎನೇ ಹೇಳಿದಾರಲ್ಲ, ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ. ನಿಮಗೆ ಇವಾಗ ಈ ಮೂಢ ಹಗರಣ, ವಾಲ್ಮೀಕಿ ಹಗರಣ ಇವೆಲ್ಲವನ್ನ ಮುಚ್ಚಾಕ್ಬೇಕು. ಆ ಮುಚ್ಚಾಕೋದಕ್ಕೆ ಇದೊಂದು ಪ್ಲೇ ಕಾರ್ಡ್ ಅಷ್ಟೇ. ಇದು ಮುಚ್ಚಾಕೋದಕ್ಕೋಸ್ಕರ ಬಿ ಜೆ ಪಿ ಅವರೆಂಗೂ ಗಲಾಟೆ ಮಾಡೇ ಮಾಡ್ತಾರೆ ಇದ್ರ ವಿರುದ್ಧ. ಅದನ್ನು ಸ್ವಲ್ಪ ಡೈವರ್ಟ್ ಆಗಲಿ, ಆ ಡೈವರ್ಟ್ ಆದರೆ ನಾವು ಸ್ವಲ್ಪ ಸೇಫ್ ಆಗಿರೋಣ ಅಂತೇಳಿ. ಯಾವುದೇ ಕಾರಣಕ್ಕೂ ಮೂಢ ಆಗಲಿ ವಾಲ್ಮೀಕಿ ನಿಗಮದ ಕೇಸ್ ಬಿಡೋ ಪ್ರಶ್ನೆನೇ ಇಲ್ಲ. ಅದ್ರ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ಈ ಥರ ಮಧ್ಯೆ ಅದನ್ನು ಡೈವರ್ಟ್ ಮಾಡುವಂಥ ಕಾಂಗ್ರೆಸ್ಸಿನ ಕುತಂತ್ರಕ್ಕೆ ರಾಜ್ಯದ ಜನನೂ ಕೂಡ ಯಾವುದೇ ಕಾರಣಕ್ಕೂ ಇದಕ್ಕೆ ಓಲೈಸಬಾರ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು 50 ಸರಿ ಹೇಳ್ಬಿಟ್ಟಿದ್ದಾರೆ. ಇವಾಗ ಹೇಳೋ ಅವಶ್ಯಕತೆ ಏನಿದೆ? ನಾನು ಚಾಲೆಂಜ್ ಮಾಡಿದ್ದೀನಲ್ಲ, ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಆಯ್ತಪ್ಪ, ಎಷ್ಟು ಹಣ ಕೊಟ್ಟಿದ್ದೀರಾ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ. ಮೋದಿಯವ್ರ ಸರ್ಕಾರ 10 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟಿದೆ ಬಿಡುಗಡೆ ಮಾಡಿ. ನಿಮ್ಮ ಧೈರ್ಯ ಇದ್ರೆ, ನಿಮ್ಗೆ ಏನಾನ ಮಾನ ಮರ್ಯಾದೆ ಗೌರವ ಇದ್ರೆ ಬಿಡುಗಡೆ ಮಾಡ್ರಿ.